ಮಿತ್ರರೇ, ಉದ್ಯಮ ಸರಣಿಯ ಮೂರನೇ ವಿಡಿಯೋವನ್ನು ಇಂದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ವೈಯಕ್ತಿಕ ಹಣಕಾಸು ವಿಷಯದಲ್ಲಿ 50-20-30 ನಿಯಮ, ಈ ನಿಯಮ ಏನು, ವೈಯಕ್ತಿಕ ಹಣಕಾಸನ್ನು ಯಾವ ತರ ನಿರ್ವಹಿಸಬೇಕು, ಅದರಲ್ಲಿ ಯಾವುದಕ್ಕೆಲ್ಲ ಪ್ರಾಮುಖ್ಯತೆಗಳನ್ನು ಕೊಡಬೇಕು, ವೈಯಕ್ತಿಕ ಹಣಕಾಸನ್ನು ನಿರ್ವಹಿಸುವಾಗ ನಿಮ್ಮ ಗುರಿ ಏನಾಗಿರಬೇಕು, ನೀವು ಅದನ್ನು ಯಾವ ತರ ಮ್ಯಾನೇಜ್ ಮಾಡಬಹುದು, ಎಲ್ಲ ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಪ್ರಾರಂಭಿಸುವ ಮೊದಲು, ಇದುವರೆಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗದಿದ್ದಲ್ಲಿ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೂ ನನ್ನ ಪ್ರತಿ ವಿಡಿಯೋ ಬಿಡುಗಡೆ ಆದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತೇಳಿ ಆದರೆ ಸಬ್ಸ್ಕ್ರೈಬ್ ಬಟನ್ನ ಮುಂದಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೇಲಿಗೆ ಬರ್ತದೆ. ಇದೀಗ ಮುಂದೆ ಹೋಗೋಣ. ವೈಯಕ್ತಿಕ ಹಣಕಾಸು ವಿಷಯದಲ್ಲಿ 50-20-30 ನಿಯಮ ಎಂದರೇನು ಅಂತೇಳಿ ತಿಳಿದುಕೊಳ್ಳೋಣ. ಮೊದಲನಾಗಿ ವೈಯಕ್ತಿಕ ಹಣಕಾಸು ಅಂದರೆ ಏನು? ವೈಯಕ್ತಿಕ ಹಣಕಾಸು ಅಂತ ಹೇಳಿದ್ರೆ ಯಾವತ್ತು ಪ್ರತಿಯೊಂದು ವ್ಯಕ್ತಿಗೆ ಆತನ ಜೀವನದಲ್ಲಿ ಹಣ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಹಣವಿಲ್ಲದೆ ಬದುಕಬಹುದು, ಆದರೆ ಉತ್ತಮ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಗೌರವ ಸ್ಥಾನಮಾನ ಸಿಗಬೇಕು ಅಂತೇಳಿ ಆದ್ರೆ ನಮ್ಮ ಹಣದ ನಿರ್ವಹಣೆ, ಹಣಕಾಸು ನಿರ್ವಹಣೆ ಉತ್ತಮವಾಗಿರಬೇಕು. ಉದ್ಯಮ ಸರಣಿಯಲ್ಲಿ ಈ ಹಣ ವೈಯಕ್ತಿಕ ಹಣಕಾಸು ಯಾಕೆ ಬರ್ತದೆ ಅಂತೇಳಿ ನೀವು ಕೇಳ್ತಾ ಇದ್ರೆ, ಯಾವತ್ತು ಉದ್ಯಮವನ್ನು ನಿರ್ವಹಿಸಬೇಕು ಅಂತೇಳಿ ಆದ್ರೆ ಆ ಉದ್ಯಮದ ಯಜಮಾನನಿಗೆ ವೈಯಕ್ತಿಕ ಜೀವನದಲ್ಲಿ ಹಣಕಾಸಿನ ತೊಂದರೆ ಇರಬಾರ್ದು. ಆತನ ಹಣಕಾಸಿನ ತೊಂದರೆ ಉಂಟಾದಲ್ಲಿ ಅದು ಉದ್ಯಮದ ಮೇಲೆ ನೇರ ಪ್ರಭಾವ ಬೀಳ್ತದೆ. ಆತನ ವೈಯಕ್ತಿಕ ಸಾಲಗಳು, ವೈಯಕ್ತಿಕ ಅಡಮಾನಗಳು ಎಲ್ಲವೂ ಉದ್ಯಮದ ಮೇಲೆ ಹಿಡಿತವನ್ನು ಹೊಂದಿರುತ್ತದೆ. ಯಾವಾಗ ಆತನಿಗೆ ವೈಯಕ್ತಿಕ ಹಣಕಾಸಿನಿಂದಾಗಿ ತೊಂದರೆ ಆಗ್ತದೋ ಆಗ ಆತ ಉದ್ಯಮವನ್ನು ಮುಚ್ಚಬೇಕಾಗ್ತದೆ. ಹೀಗಾಗಿ ಉದ್ಯಮವನ್ನು ಹೊಂದಿರುವವನು ತನ್ನ ವೈಯಕ್ತಿಕ ಹಣಕಾಸಿನ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಬೇಕು. ಹಾಗಾದ್ರೆ ವೈಯಕ್ತಿಕ ಹಣಕಾಸು ಅಂದ್ರೇನು? ವೈಯಕ್ತಿಕ ಹಣಕಾಸು ಅಂತ ಹೇಳುವಂಥದ್ದು ನಿಮ್ಮ ಹಣ, ಉಳಿತಾಯ ಮತ್ತು ಹೂಡಿಕೆಗಳು ಇವುಗಳೆಲ್ಲವನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ವೈಯಕ್ತಿಕ ಹಣಕಾಸಿನ ನಿರ್ವಹಣೆ ಅಂತ ಹೇಳ್ತಾರೆ. ಹಾಗಾಗಿ ವೈಯಕ್ತಿಕ ಹಣಕಾಸು ಅಂತ ಹೇಳಿದ್ರೆ ನಿಮ್ಮ ಹಣ ಮಾತ್ರ ಅಲ್ಲ, ಉಳಿತಾಯವನ್ನು ಸೇರಿ ನೀವು ಮಾಡಿರುವ ಹೂಡಿಕೆ, ನಿಮ್ಮ ನಿವೃತ್ತಿಯ ಪ್ಲಾನ್ಗಳು ಇದೆಲ್ಲವನ್ನು ಒಳಗೊಂಡಿರ್ತದೆ. ಹಾಗಾಗಿ ಈ ವೈಯಕ್ತಿಕ ಹಣಕಾಸು ಅಂತ ಹೇಳುವಂಥದ್ದು ನೀವು ಮಾಡುವಂತಹ ಬಜೆಟ್, ಎಷ್ಟು ಸಂಬಳ ಇದೆ ಅಥವಾ ಎಷ್ಟು ಆದಾಯ ಇದೆ, ಆದಾಯದಿಂದ ನೀವು ಎಷ್ಟನ್ನು ವಿಮೆಗಾಗಿ ವ್ಯಯಿಸಬೇಕು, ಎಷ್ಟನ್ನು ನೀವು ಸಾಲಗಳಿಗಾಗಿ ಕೊಡಬೇಕಾಗ್ತದೆ, ಎಷ್ಟು ಹೂಡಿಕೆ ಮಾಡಬೇಕಾಗ್ತದೆ, ನಿಮ್ಮ ಆದಾಯಕ್ಕೆ ತೆರಿಗೆ ಬರ್ತದೆ ಅಂತೇಳಿ ಆದರೆ ಆ ತೆರಿಗೆಗಾಗಿ ನೀವು ಎಷ್ಟು ವ್ಯಯಿಸಬೇಕಾಗ್ತದೆ, ಮತ್ತು ನಿಮ್ಮದು ನಿವೃತ್ತಿ ಪಿಂಚಣಿ ರಹಿತ ನಿವೃತ್ತಿಯಾಗಿದ್ದರೆ ನಿವೃತ್ತಿ ಯೋಜನೆಗೆ ಎಷ್ಟನ್ನು ನೀವು ಹೂಡಿಕೆ ಮಾಡಬೇಕಾಗ್ತದೆ, ಇದೆಲ್ಲವನ್ನು ವೈಯಕ್ತಿಕ ಹಣಕಾಸು ಅಂತ ಹೇಳ್ತಾರೆ. ಈ ವೈಯಕ್ತಿಕ ಹಣಕಾಸು ಹೇಗಿರಬೇಕು? ಹೆಚ್ಚಿನ ಜನರನ್ನು ನಾವು ಗಮನಿಸಬಹುದು, ಅವರು ವೈಯಕ್ತಿಕ ಹಣಕಾಸನ್ನು ಪ್ಲಾನ್ ಮಾಡುವಾಗ ಕೇವಲ ಒಂದು ಅಥವಾ ಎರಡು ಗುರಿಗಳನ್ನು ಇಟ್ಕೊಂಡಿರ್ತಾರೆ. ನನಗೆ ಇದನ್ನು ಸಾಧಿಸಬೇಕು, ನನಗೊಂದು ಮನೆ ಆಗಬೇಕು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು, ಅಷ್ಟು ಮಾತ್ರ, ಒಳಗೆ ಯಾವುದೇ ಗುರಿಗಳಿರುವುದಿಲ್ಲ. ಯಾವಾಗಲೂ ವೈಯಕ್ತಿಕ ಹಣಕಾಸನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಅಂತೇಳಿ ಆದರೆ ನೀವು ನಿಮ್ಮ ಮೂರು ಸ್ತರದ ಗುರಿಗಳನ್ನು ಮೊದಲೇ ಗುರುತಿಸಬೇಕಾಗುತ್ತದೆ. ಒಂದು, ದೀರ್ಘಾವಧಿಯಲ್ಲಿ ನೀವು ಎಲ್ಲಿಗೆ ಮುಟ್ಟಬೇಕು, ಏನನ್ನು ಸಾಧಿಸಬೇಕು. ಎರಡನೇದು, ಆ ದೀರ್ಘಾವಧಿಯಲ್ಲಿ ಆ ಗುರಿಯನ್ನು ಮುಟ್ಟಬೇಕು ಅಂತೇಳಿ ಆದರೆ ಮಧ್ಯಮ ಅವಧಿಯ ಗುರಿಗಳು ಯಾವ ಥರ ಇರಬೇಕು, ಈ ಮಧ್ಯಮ ಅವಧಿಯ ಗುರಿಗಳು ಹಾಗೂ ನಿಮ್ಮ ಅಲ್ಪಾವಧಿಯ ಗುರಿಗಳು, ಈಗಿನ ನಿಮ್ಮ ಬದುಕುವಿಕೆಗೆ ಎಷ್ಟು ಹಣಕಾಸು ಬೇಕು, ಉಳಿದದ್ದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಿದರೆ ನಿಮ್ಮ ದೀರ್ಘಾವಧಿಯ ಗುರಿಯನ್ನು ಮುಟ್ಟಬಹುದು. ಹಾಗಾಗಿ ಈ ಮೂರು ಅವಧಿಯ ಗುರಿಗಳನ್ನು ನೀವು ಈಗಲೇ ಯೋಜಿಸಬೇಕಾಗ್ತದೆ. ನಿಮ್ಮ ಹಣಕಾಸಿನ ಗುರಿಗಳು ಯಾವತ್ತೂ ಸ್ಮಾರ್ಟ್ ಆಗಿರಬೇಕು, SMART. ಈ ಸ್ಮಾರ್ಟ್ ಅಂದ್ರೆ ಏನು? ಮೊದಲನೇದಾಗಿ ಎಸ್ ಅಂದ್ರೆ ಸ್ಪೆಸಿಫಿಕ್, ನಿರ್ದಿಷ್ಟವಾಗಿರಬೇಕು. ನಿಮ್ಮ ಗುರಿಗಳು ಈ ಯೋಜನೆಯನ್ನು ರೂಪಿಸ್ಲಿಕ್ಕಾಗಿ ಅಂತೇಳಿ ನಿರ್ದಿಷ್ಟವಾಗಿ ರೂಪಿಸಿರಬೇಕು. ಎರಡನೇದು ಎಂ, ಮೆಜರೇಬಲ್. ಮೆಜರೇಬಲ್ ಅಂತ ಹೇಳಿದ್ರೆ ನೀವು ಎಷ್ಟನ್ನು ಸಾಧಿಸಿದ್ದೀರಿ, ಎಷ್ಟು ಸಾಧಿಸ್ಲಿಕ್ಕಿದ್ದೀರಿ ಅಂತ ಹೇಳುವುದನ್ನು ನೀವು ವಿಂಗಡಿಸ್ಲಿಕ್ಕೆ ಸುಲಭ ಸಾಧ್ಯವಾಗಿರಬೇಕು.
ಉದಾಹರಣೆಗೆ ನಾನು ನಿವೃತ್ತಿ ಸಮಯದಲ್ಲಿ 1 ಕೋಟಿಯನ್ನು ಪಡಿಬೇಕು ಅಥವಾ 1 ಕೋಟಿಯನ್ನು ಸೇವಿಂಗ್ಸ್ ನಲ್ಲಿ ಇಡಬೇಕು ಅಂತ ಹೇಳಿ ಆದ್ರೆ ನನ್ನ ನಿವೃತ್ತಿಯ ದಿನ 1 ಕೋಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ಗೆ 1 ವರ್ಷ ಇದೆ ಇನ್ನು ನಿವೃತ್ತಿಗೆ, ಆ ವರ್ಷದಲ್ಲಿ ನಾನು ಎಷ್ಟೆಷ್ಟನ್ನು ಉಳಿಸ್ತಾಯ ಮಾಡ್ತಾ ಹೋದ್ರೆ ಕೊನೆಯದಾಗಿ ನಾನು 1 ಕೋಟಿಯನ್ನು ನಿವೃತ್ತಿಯಲ್ಲಿ ಇಡಬಹುದು ಅಂತ ಹೇಳುವ ಯೋಜನೆ ಮಾಡಬೇಕು. ಇದಕ್ಕೆ ಮೆಜರೇಬಲ್ ಅಂತ ಹೇಳ್ತಾರೆ, ಕರಾರುವಾಗಿ ಸಂಖ್ಯೆಗಳನ್ನು ಗುರುತಿಸಿ ಯೋಜನೆಯನ್ನು ರೂಪಿಸುವುದಕ್ಕೆ ಮೆಜರೇಬಲ್ ಅಂತ ಹೇಳ್ತಾರೆ. ಮೂರನೇದಾಗಿ ಅಟೈನೇಬಲ್, ಯಾವತ್ತು ಸಾಧಿಸಲು ಸಾಧ್ಯವಾಗುವಂತಹ ಗುರಿಗಳನ್ನು ಮಾತ್ರ ಈ ರೂಪಿಸಬೇಕು. ಉದಾಹರಣೆಗೆ ನಾನು ನಿವೃತ್ತಿಯ 2 ವರ್ಷ ಹಿಂದೆ ಇದ್ದೇನೆ ಅಂತ ಎಣಿಸಿ 2 ವರ್ಷದಲ್ಲಿ ನಾನು 1 ಕೋಟಿಯನ್ನು ದೀರ್ಘಾವಧಿಯ ಗುರಿಯನ್ನಾಗಿ ಯೋಜಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನನಗೆ ಸಂಬಳ 5 ಕೋಟಿ ಇದ್ರೆ ಆಗ ಆಗ್ತದೆ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಅಟೈನೇಬಲ್, ನೀವು ಅದನ್ನು ಸಾಧಿಸುವಂತಹದ್ದಾಗಿರಬೇಕು, ಪ್ರಯತ್ನ ಪಟ್ಟರೆ ಸಾಧಿಸುವ ಸಾಮರ್ಥ್ಯ ಹೊಂದಿರಬೇಕು. ನಾಲ್ಕನೇದಾಗಿ ಆರ್ ರಿಲೆವೆಂಟ್, ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಯೋಜನೆಗೆ ಈ ಗುರಿಗಳು ಸಂಬಂಧಿಸಿದ್ಧವಾಗಿವೆಯೋ. ಯಾವುದೋ ದೀರ್ಘಾವಧಿಯ ಗುರಿಯನ್ನಿಟ್ಟು ಅದಕ್ಕೆ ಸಂಬಂಧವಿಲ್ಲದ ಮಧ್ಯಮಾವಧಿ ಅಥವಾ ಅಲ್ಪಾವಧಿ ಗುರಿಗಳನ್ನು ಇಟ್ಟುತ್ತಾ ಹೋದ್ರೆ ನೀವು ದೀರ್ಘಾವಧಿಯ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರ್ ಅಂತ ಹೇಳುವಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಪಡೀತದೆ. ನಿಮ್ಮ ಪ್ರತಿಯೊಂದು ಗುರಿಯು ಇನ್ನೊಂದು ಗುರಿಗೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬೇಕು. ಕೊನೆಯದಾಗಿ ಟಿ, ಟೈಮ್ ಬೇಸ್ಡ್, ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಎಷ್ಟು ಸಮಯ ಇದೆ, ಆ ಸಮಯದಲ್ಲಿ ನೀವು ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆಯೋ, ಈ ಎರಡು ನಿಮ್ಮ ಟೈಮ್ ಬೇಸ್ಡಲ್ಲಿ ನಿರ್ಧಾರಿತವಾಗ್ತದೆ. ಹಾಗಾಗಿ ಹಣಕಾಸಿನ ಗುರಿಗಳು ಯಾವತ್ತೂ ಸ್ಮಾರ್ಟ್ ಆಗಿರಬೇಕು. ಸ್ಪೆಸಿಫಿಕ್, ಮೆಜರೇಬಲ್, ಅಟೈನೇಬಲ್, ರೆಲೆವೆಂಟ್, ಟೈಮ್ ಬೇಸ್ಡ್. ನಿಮ್ಮ ವೈಯಕ್ತಿಕ ಹಣಕಾಸು ತಂತ್ರಗಳನ್ನು ನಿರೂಪಿಸುವಾಗ, ನಿರ್ಧರಿಸುವಾಗ ನೀವು 6 ವೈಯಕ್ತಿಕ ನಿಯಮಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಈ 6 ನಿಯಮಗಳು ಯಾವುದು? ಮೊದಲನೇದಾಗಿ ನಿಮ್ಮ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಧರಿಸಿ. ನೀವು ಈಗಿನ ಹಣಕಾಸು ಪರಿಸ್ಥಿತಿಯನ್ನು ಗಮನದಲ್ಲಿರಿಸಿಕೊಳ್ಳಬೇಕು. 50 ಲಕ್ಷ ನನ್ನ ಬಳಿ ಸಾಲ ಇದೆ ಅಂತೇಳಿ ಆದ್ರೆ ನಾನು ಆ 50 ಲಕ್ಷವನ್ನು ಕಟ್ಟುವ ಯೋಚನೆಯನ್ನೇ ಮಾಡಿದೆ, ಇನ್ಯಾವುದೋ ಆಡಂಬರದ ಜೀವನದ ಯೋಚನೆಯನ್ನು ಮಾಡಿದ್ರೆ ಆಗ ಅದು ನಿಖರವಾದ ವೈಯಕ್ತಿಕ ಹಣಕಾಸು ಯೋಜನೆ ಆಗುವುದಿಲ್ಲ. ಹಣಕಾಸು ಯೋಜನೆಗಳು ಯಾವತ್ತೂ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತಲುಪಿಸುವಂತಿರಬೇಕು. ಎರಡನೇದು, ನಿಮ್ಮ ಹಣಕಾಸಿನ ಗುರಿಗಳನ್ನು ಅಭಿವೃದ್ಧಿಪಡಿಸಿ. ನೀವು ಒಂದು ಹಂತದಲ್ಲಿ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಗುರಿಗಳನ್ನು ಯೋಜಿಸ್ತೀರಿ. ಆ ಯೋಜನೆಯನ್ನು ನೀವು ಪ್ರತಿ ಸರ್ತಿ ರಿವ್ಯೂ ಮಾಡ್ತಾ ಇರ್ತೀರಿ. ರಿವ್ಯೂ ಮಾಡ್ತಾ ಇರುವಾಗ ನಿಮಗೆ ಆ ಗುರಿಗಳು ಸುಲಭ ಸಾಧ್ಯ, ಇನ್ನೂ ಉತ್ತಮವಾದ ಗುರಿಗಳನ್ನು ಹೊಂದಬಹುದು ಅಂತೇಳಿ ಕಂಡ್ರೆ ನೀವು ಅದನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ಬೇಕು. ನಿಮ್ಮ ಕ್ರಿಯೆಯ ಪರ್ಯಾಯ ಕೋರ್ಸ್ಗಳನ್ನು ಗುರುತಿಸಿ. ಅಂತ ಹೇಳಿದ್ರೆ ನೀವು ಒಂದು ವೇಳೆ ಒಂದು ಗುರಿಯ ಸಾಧನೆಯಲ್ಲಿ ವಿಫಲವಾದ್ರೆ ಅದರ ಪರ್ಯಾಯ ಗುರಿ ಏನು, ಆ ಗುರಿಯನ್ನು ನಾನು ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ, ಅಥವಾ ಗುರಿಯ ಸಾಧನೆಗೆ ನೀವು ಹೋಗುವ ದಾರಿ, ಒಂದು ದಾರಿ ಫೇಲ್ ಆಯಿತು ಅಂತೇಳಿ ಆದ್ರೆ ಪರ್ಯಾಯ ದಾರಿಯಿಂದ ನೀವು ಆ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ, ಇವುಗಳನ್ನು ನೀವು ಮೌಲ್ಯಮಾಪನ ಮಾಡಬೇಕು. ಪರ್ಯಾಯಗಳನ್ನು ಮೌಲ್ಯಮಾಪನ ಮಾಡಬೇಕು. ಹಾಗಾಗಿ ಒಂದು ವೇಳೆ ನೀವು ಒಂದು ಕ್ಷೇತ್ರದಲ್ಲಿ ವಿಫಲರಾದ್ರಿ ಅಂತೇಳಿ ಆದ್ರೆ ಇನ್ನೊಂದು ಕ್ಷೇತ್ರದಿಂದ ನಿಮ್ಮ ಹಣಕಾಸಿನ ಗುರಿಯೆಡೆಗೆ ಸಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಣದ ಅಪಾಯ ಮತ್ತು ಸಮಯದ ಮೌಲ್ಯವನ್ನು ನಿರ್ಣಯಿಸಿ. ನೀವು ಯಾವತ್ತೂ ಹಣಕಾಸಿನ ಗುರಿಗಳನ್ನು ನಿರ್ಧರಿಸುವಾಗ ಆ ಗುರಿಯತ್ತ ಸಾಗುವಾಗ ನೀವು ತುಂಬಾ ಜಾಗರೂಕವಾಗಿ ಕೆಲಸ ಮಾಡಬೇಕಾಗ್ತದೆ. ಅಲ್ಲಿ ಹಣದ ಅಪಾಯಗಳಿರಬಹುದು ಅಥವಾ ಸಮಯದ ಮೌಲ್ಯದ ಎಫೆಕ್ಟ್ ಇರಬಹುದು. ಹಣದ ಅಪಾಯ ಅಂತ ಹೇಳಿದ್ರೆ ಉದಾಹರಣೆಗೆ ನನಗೆ 5 ವರ್ಷದಲ್ಲಿ ನನ್ನ ಹಣವನ್ನು ಡಬಲ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತೇನೆ, ಅಥವಾ 5 ವರ್ಷದಲ್ಲಿ ನಾನು 20 ಲಕ್ಷವನ್ನು ಹೊಂದಬೇಕು ಅಂತೇಳಿ ಪ್ಲಾನ್ ಮಾಡ್ತೇನೆ. ನನ್ನ ಬಳಿಯಲ್ಲಿ ಕೇವಲ 2 ಲಕ್ಷ ಇದೆ. ನನಗೆ ಯಾರೋ ಹೇಳ್ತಾರೆ ನೀನು 5 ವರ್ಷದಲ್ಲಿ ನಿಮ್ಗೆ 2 ಲಕ್ಷವನ್ನು ಡಬಲ್ ಮಾಡಿ ಕೊಡ್ತೇನೆ ಅಂತ. ನಾನಾಗ ಯೋಜಿಸಬೇಕಾಗ್ತದೆ, ನನಗೆ ಇವನು 5 ವರ್ಷದಲ್ಲಿ ಡಬಲ್ ಮಾಡಿ ಕೊಡ್ತಾನೆ ಅಂತೇಳಿ ಆದ್ರೆ ಒಂದೇ ಈತ ಮ್ಯೂಚುವಲ್ ಫಂಡ್ ನಲ್ಲಿ ಅಥವಾ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ಬಳಕೆ ಮಾಡಬೇಕು. ಯಾಕಂದ್ರೆ ಈಗಿನ ಮಾರುಕಟ್ಟೆಯ ಪ್ರಕಾರ ನಿಮಗೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಇತ್ಯಾದಿ FDಯಲ್ಲಿ ಸಿಗುವಂತದ್ದು 5-7% ಬಡ್ಡಿ, ಇತರ ಉತ್ತಮ ಸೇವಿಂಗ್ಸ್ ನಲ್ಲಿ ಸಿಗುವಂತದ್ದು ನಿಮಗೆ 8-10% ಬಡ್ಡಿ,
ಮ್ಯೂಚುವಲ್ ಫಂಡ್, ಸ್ಟಾಕ್ ಇಂತಾದ ಇನ್ನಿತರ ರಿಸ್ಕ್ ಬೇಸ್ಡ್ ಅಪಾಯ ಒಳಗೊಂಡ ಸೇವಿಂಗ್ಸ್ ನಲ್ಲಿ ಉಳಿತಾಯಗಳಲ್ಲಿ ನಿಮಗೆ ಸಿಗುವಂಥದ್ದು 10-13%, 14% ವರೆಗಿನ ಬಡ್ಡಿ. ಅದು ಬಿಟ್ಟು ನಿಮ್ಗೆ 20%ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಬಡ್ಡಿಯನ್ನು ನೀಡಿ ನಿಮ್ಮ 5 ವರ್ಷದಲ್ಲಿ ನಿಮ್ಮ ಹಣವನ್ನು ಡಬಲ್ ಅಪ್ ಮಾಡ್ತೀನಿ ಅಂತ ಹೇಳಿ ಯಾರಾದ್ರೂ ಬಂದ್ರೆ ಆಗ ನೀವು ಸ್ವಲ್ಪ ಯೋಜನೆ ಮಾಡಬೇಕಾಗ್ತದೆ. 5 ವರ್ಷದ ಒಳಗೆ, ಉದಾಹರಣೆಗೆ 1 ವರ್ಷದಲ್ಲಿ, 2 ವರ್ಷದಲ್ಲಿ, 3 ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗ್ತದೆ, ಅಥವಾ 1 ವರ್ಷದಲ್ಲಿ ನೀವು 1 ಕೋಟಿಯನ್ನು ಪಡೆಯಬಹುದು, 9 ತಿಂಗಳಲ್ಲಿ ನೀವು 1 ಕೋಟಿಯನ್ನು ಗಳಿಸಬಹುದು ಅಂತೇಳಿ ಯಾರಾದರೂ ನಿಮ್ಗೆ ಯಾವುದೇ ಹೊಸ ಸ್ಕೀಮ್ನ ಬಗ್ಗೆ, ಹೊಸ ಯೋಜನೆಯ ಬಗ್ಗೆ ತಿಳಿಸಿದ್ರೆ ಸ್ವಲ್ಪ ಆಲೋಚಿಸಿ ಮುಂದಡಿ ಇಡಿ. ಯಾಕಂದ್ರೆ ಯಾವತ್ತು ಹಣ ಗಳಿಸುವಲ್ಲಿ ನೀವು ಎಷ್ಟು ಜಾಸ್ತಿ ಹಣದ ಆಸೆಗೆ ಬೀಳ್ತೀರೋ ಅಷ್ಟು ಅಪಾಯ ಕಟ್ಟಿಟ್ಟ ಬುದ್ಧಿ. ಮುಂದಿನದು ನಿಮ್ಮ ಹಣಕಾಸಿನ ಕ್ರಿಯಾ ಯೋಜನೆಯನ್ನು ಕಾರ್ಯಗತಗೊಳಿಸಿ. ಯಾವುದೇ ಒಂದು ಗುರಿಯನ್ನು ನೀವು ನಿರ್ಧರಿಸುವಾಗ ಆ ಗುರಿಗೆ ಕ್ರಿಯಾ ಯೋಜನೆಗಳು ಮುಖ್ಯವಾಗ್ತದೆ. ಕ್ರಿಯಾ ಯೋಜನೆ ಇಲ್ಲದೆ ನೀವು ಯಾವುದೇ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕ್ರಿಯಾ ಯೋಜನೆಯನ್ನು ನೀವು ಮೊದಲನೇದಾಗಿ ಯೋಜಿಸಿರಬೇಕು, ಅದನ್ನು ಕಾರ್ಯಗತಗೊಳಿಸುವತ್ತ ನೀವು ಹೆಜ್ಜೆ ಇಡಬೇಕು. ನಿಮ್ಮ ಪ್ರತಿಯೊಂದು ನಿಮಿಷವು, ಪ್ರತಿಯೊಂದು ಗಂಟೆಯು, ಪ್ರತಿಯೊಂದು ದಿನವು, ಪ್ರತಿಯೊಂದು ಮಾಸಿಕವು ಆ ಹಣಕಾಸಿನ ಗುರಿಯತ್ತ ಸಾಗುವಲ್ಲಿ ಅಥವಾ ಸಾಧಿಸುವಲ್ಲಿ ನಿಮಗೆ ಸಹಾಯ ಮಾಡ್ತದೆ. ಹಾಗಾಗಿ ಈ ಕ್ರಿಯಾ ಯೋಜನೆಯನ್ನು, ಪ್ಲಾನಿಂಗ್ ಅನ್ನು ಕಾರ್ಯಗತಗೊಳಿಸಿ. ಕೊನೆಯದಾಗಿ ಪರಿಶೀಲಿಸಿ ಮತ್ತು ಪರಿಷ್ಕರಿಸಿ. ನಿಮ್ಮ ಹಣಕಾಸಿನ ಯೋಜನೆ, ಹಣಕಾಸಿನ ಗುರಿಗಳನ್ನು ಆಗಾಗ ನಿಯಮಿತವಾಗಿ ಪರಿಶೀಲಿಸ್ತಾ ಇರಿ. ಒಂದು ವೇಳೆ ಸುಲಭ ಸಾಧ್ಯ ಅಂತೇಳಿ ಆದರೆ ಅದನ್ನು ಪರಿಷ್ಕರಿಸಿ, ಇನ್ನು ಉತ್ತಮವಾದ ಗುರಿಯನ್ನು ನಿಗದಿಪಡಿಸಿ. ಕಷ್ಟಕರ ಅಂತೇಳಿ ಆದರೆ ಸ್ವಲ್ಪ ಅದನ್ನು ಪರಿಷ್ಕರಿಸಿ, ಸ್ವಲ್ಪ ಕಡಿಮೆಯ ಗುರಿಯನ್ನು ಇಟ್ಟುಕೊಳ್ಳಿ, ಅಥವಾ ನಿಮ್ಮ ಗುರಿಯತ್ತ ಸಾಗುವೆಡೆಯ ಯೋಜನೆಯನ್ನು ಪರಿಶೀಲಿಸಿ, ಪರಿಷ್ಕರಿಸಿ, ಉತ್ತಮಗೊಳಿಸಿ. ಹೀಗೆ ಇದು 6 ನಿಮ್ಮ ವೈಯಕ್ತಿಕ ಹಣಕಾಸು ತಂತ್ರಗಳು. ಕೊನೆಯದಾಗಿ ಮುಖ್ಯವಾದ ನಿಯಮಕ್ಕೆ ಬರೋಣ, 50-20-30. ಈ ನಿಯಮ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಿಮಗಿರುವ ಒಟ್ಟು ಆದಾಯದಲ್ಲಿ ನೀವು 50% ನಿಮ್ಮ ದೈನಂದಿನ ಅವಶ್ಯಕತೆಗಳಿಗಾಗಿ ಮೀಸಲಿಡಬೇಕು. ಉದಾಹರಣೆಗೆ ನನಗೀಗ 20,000 ಸಂಬಳ ಇದೆ ಅಂತೇಳಿ ಆದ್ರೆ ನಾನು ಅದರಲ್ಲಿ 10,000 ಮಾತ್ರ ನನ್ನ ಸಂಸಾರದ ಖರ್ಚಿಗೆ, ಮನೆ ಖರ್ಚಿಗೆ, ಇತರ ಖರ್ಚುಗಳಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಎಲ್ಲದಕ್ಕಾಗಿ ನಾನು 50% ಅಂದ್ರೆ 10,000 ಮಾತ್ರ ಖರ್ಚು ಮಾಡಬೇಕು. ಉಳಿದ 10,000 20% ಅನ್ನು ಸೇವಿಂಗ್ಸ್ ಆಗಿ ಇಡಿ. ಅಂತ ಹೇಳಿದ್ರೆ 4,000 ನಾನು ಸಾಧ್ಯವಾದಷ್ಟು ಭವಿಷ್ಯಕ್ಕಾಗಿ ಉಳಿಕೆ ಮಾಡಬೇಕಾಗ್ತದೆ. ಮತ್ತು ಉಳಿದ 30% ಸಾಧ್ಯ ಆದರೆ ನಾನು ಐಷಾರಾಮಿ ಜೀವನಕ್ಕಾಗಿ ಖರ್ಚು ಮಾಡಬಹುದು, ಅಥವಾ ಲೈಫ್ ಸ್ಟೈಲ್ ಚಾಯ್ಸಸ್ಗೆ ಖರ್ಚು ಮಾಡಬಹುದು. ಒಂದು ವೇಳೆ ನಿಮ್ಮ ಸಂಬಳ ತುಂಬಾ ಕಡಿಮೆ ಅಂತ ಹೇಳಿದ್ರೆ ಈ 50-20-30 ಬದಲಾಯಿಸಬೇಕಾಗ್ತದೆ. ಹೆಚ್ಚಿನವರು ಜೀವನದಲ್ಲಿ ತಮ್ಮ ಆದಾಯವನ್ನು, ಎಷ್ಟು ಆದಾಯ ಇದೆಯೋ ಅದರಲ್ಲಿ ಖರ್ಚನ್ನು ಮಾಡಿಕೊಂಡು ಬಳಿಕ ಉಳಿದದ್ದನ್ನು ಹೂಡಿಕೆ ಮಾಡುವ ಯೋಜನೆ ಮಾಡ್ತಾರೆ. ನನಗೆ ಎಷ್ಟು ಸಂಬಳ ಇದೆ, ಅದನ್ನು ನನಗೆ ಬೇಕಾದ ಎಲ್ಲವನ್ನು ಖರ್ಚು ಮಾಡಿ ನಂತರ ಉಳಿದ ಹಣವನ್ನು, ಉಳಿದರೆ ಅದನ್ನು ಹೂಡಿಕೆ ಮಾಡುವ ಯೋಜನೆ. ಆದರೆ ನಿಜವಾಗಿ ಅದು ಹಾಗಲ್ಲ. ನೀವು ಖರ್ಚು ಮಾಡಿ ನಂತರ ಉಳಿದ ಹಣವನ್ನು ಹೂಡಿಕೆ ಮಾಡುವುದಲ್ಲ, ಬದಲಿಗೆ ಹೂಡಿಕೆಯನ್ನು ನೀವು ಮೊದಲು ಯೋಜಿಸಿ ಎಷ್ಟು ಬೇಕೋ ಅಷ್ಟನ್ನು ಹೂಡಿಕೆ ಮಾಡಿ ನಂತರ ಉಳಿದವನ್ನು ಮಾತ್ರ ಖರ್ಚು ಮಾಡಿ. ಇದರಿಂದಾಗಿ ನಿಮ್ಮ ಹೂಡಿಕೆ ಸೇಫ್ ಆಗಿರ್ತದೆ, ಖರ್ಚು ಕಡಿಮೆ ಆಗ್ತದೆ. ಒಂದು ವೇಳೆ ನೀವು ಮೊದಲು ಖರ್ಚು ಮಾಡಿದರೆ ನಿಮ್ಮ ಹಣ ಲಿಮಿಟ್ಲೆಸ್ ಆಗಿ ಅನಿರ್ಬಂಧಿತವಾಗಿ ಖರ್ಚಾಗ್ತಾ ಹೋಗ್ತದೆ. ಹಾಗಾಗಿ ಹೂಡಿಕೆ ಕಡಿಮೆ ಆಗುವ ಸಾಧ್ಯತೆಗಳಿವೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತೇಳಿ ಆದರೆ ದಯವಿಟ್ಟು ಕೆಳಗಿನ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಅದೇ ರೀತಿ ಕೆಳಗಿರುವ ಶೇರ್ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಮಿತ್ರರಿಗೆ, ಸಂಬಂಧಿಗಳಿಗೆ ಶೇರ್ ಮಾಡಿ. ಹಾಗೂ ನೀವು ಇದುವರೆಗೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವ ಮೂಲಕ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುವಂತೆ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ನನ್ನ ಚಾನೆಲ್ನಲ್ಲಿ ಇತರ ಅನೇಕ ವಿಡಿಯೋಗಳಿವೆ. ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿರುವ ನನ್ನ ಫೋಟೋದ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು. ಧನ್ಯವಾದಗಳು.